ಕತ್ತಲೆಯನ್ನ ಹೋಗಲಾಡಿಸಿ ಮನೆ ಹಾಗೂ ಮನವನ್ನ ಬೆಳಗುವ ಹಬ್ಬವೇ ದೀಪಾವಳಿ. ಬೆಳಕಿನ ಹಬ್ಬ ದೀಪಾವಳಿ ಬಂತೆಂದರೆ ಮನೆ ಮಂದಿಗೆಲ್ಲ ಸಂಭ್ರಮವೋ ಸಂಭ್ರಮ. ಆದರೆ ಹಿಂದೆ ನಡೆಯುತ್ತಿದ್ದ ದೀಪಾವಳಿ ಆಚರಣೆಗೂ ಈಗಿನ ಆಚರಣೆಗೂ ಸಾಕಷ್ಟು ವ್ಯತ್ಯಾಸವಿದೆ. ದಿನ ಕಳೆದಂತೆ ಹಬ್ಬ ತನ್ನ ಸಂಭ್ರಮವನ್ನ ಕಳೆದುಕೊಳ್ಳುತ್ತಿದೆ. ಈಗೀಗ ಬಹುಪಾಲು ಜನರಿಗೆ ಹಬ್ಬಗಳೆಂದರೆ ಭರ್ಜರಿ ಭೋಜನ ಹಾಗೂ ಪಟಾಕಿಯ ಗತ್ತು ಮಾತ್ರ ಆಗಿದೆ. ಹೀಗಾಗಬಾರದು ಎಂಬ ಉದ್ದೇಶದೊಂದಿಗೆ ಇಂದು ನಾವು ದೀಪಾವಳಿ ಹಬ್ಬದ ವಿಶೇಷತೆ ಮಹತ್ವವನ್ನ ತಿಳಿಸಿಕೊಳ್ಳುತ್ತಿದ್ದೇವೆ. ಆಗಸದ ತುಂಬ ಬೆಳಕಿನ ಚಿತ್ತಾರ, ಎಲ್ಲಿ ನೋಡಿದರೂ ಢಾಮ್ ಧೂಮ್ ಶಬ್ದಗಳ ಆರ್ಭಟ, ಇದರ ಮಧ್ಯೆ ಪೂಜೆ ಪುನಸ್ಕಾರ. ಮುಂಗಾರು ಬೆಳೆ ಕೊಯ್ಲಿಗೆ ಬರುವ ಸಂದರ್ಭದಲ್ಲಿ ಈ ಹಬ್ಬ ಬರುವುದು ವಿಶೇಷ. ಕೆಲ ಕಡೆ ಅಶ್ವಯುಜ ಮಾಸದ ಕೊನೆಯ ಎರಡು ದಿನಗಳು ಹಾಗೂ ಕಾರ್ತಿಕ ಮಾಸದ ಮೊದಲನೇ ದಿನ ಈ ಹಬ್ಬವನ್ನ ಆಚರಿಸಿದ್ರೆ ಇನ್ನೂ ಕೆಲ ಕಡೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ದೀಪಾವಳಿಯಲ್ಲಿ ಮೊದಲು ಬರುವುದು ನೀರು ತುಂಬುವ ಹಬ್ಬ. ಇದನ್ನ ಆಚರಿಸುವವರು ಸದ್ಯ ತೀರಾ ವಿರಳ. ತ್ರಯೋದಶಿಯ ರಾತ್ರಿ ನೀರು ತುಂಬುವ ಹಬ್ಬವನ್ನ ಆಚರಿಸಲಾಗುತ್ತೆ. ಮನೆಯಲ್ಲಿ ಪಾತ್ರೆಗಳಲ್ಲಿ ನೀರನ್ನ ತುಂಬಿ ಇಡೋದ್ರಿಂದ ಶುದ್ಧತೆಯ ಪ್ರತೀಕವಾದ ಗಂಗಾದೇವಿಯನ್ನು ಸಾಂಪ್ರದಾಯಿಕವಾಗಿ ಆಹ್ವಾನಿಸಲಾಗುತ್ತದೆ. ಮರುದಿನ ಅಂದ್ರೆ ನರಕ ಚತುರ್ದಶಿಯ ದಿನ ಬೆಳ್ಳಂಬೆಳಿಗ್ಗೆ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನಕ್ಕೆ ಹಿಂದಿನ ದಿನ ರಾತ್ರಿ ತುಂಬಿದ ನೀರನ್ನೇ ಬಳಸಿಕೊಳ್ಳುತ್ತಿದ್ದರು. ಮಕ್ಕಳಿಗೆ ತಾಯಿ, ಗಂಡನಿಗೆ ಹೆಂಡತಿ ಎಣ್ಣೆ ಹಚ್ಚಿ ನೀರು ಹೊಯ್ಯುವ ಸಂಪ್ರದಾಯ. ಅದರಲ್ಲೂ ಮದುವೆಯಾದ ಮೊದಲ ವರ್ಷ ಎಣ್ಣೆ ಸ್ನಾನಕ್ಕೆ ಎಲ್ಲಿಲ್ಲದ ಸಂಭ್ರಮ. ಎಣ್ಣೆ ಸ್ನಾನದ ಉಪಯೋಗಗಳು: ತೈಲ ಸ್ನಾನದಿಂದ ತ್ವಚೆಯ ತೇವಾಂಶವನ್ನ ಕಾಪಾಡಬಹುದು. ಚಳಿಗಾಲ ಆರಂಭವಾಗಿರುವುದರಿಂದ ತ್ವಚೆಯ ರಕ್ಷಣೆಗೂ ಸಹಕಾರಿ. ತ್ವಚೆಯ ಕಾಂತಿ ಕೂಡ ಹೆಚ್ಚಾಗುವುದು. ದೇಹದಲ್ಲಿ ರಕ್ತ ಸಂಚಲನಕ್ಕೆ ಸಹಕಾರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ನಿರಾಳತೆ ಸಿಗುವುದು. ಸ್ನಾಯುಗಳು ಬಲವಾಗುತ್ತವೆ. ಇನ್ನು ನರಕ ಚತುರ್ದಶಿಯ ಇತಿಹಾಸವನ್ನ ನೋಡೋದಾದ್ರೆ ಹಿಂದೂ ದಂತಕಥೆ ಪ್ರಕಾರ ಕೃಷ್ಣ ಪರಮಾತ್ಮ, ಕಾಳಿದೇವಿ, ಸತ್ಯಭಾಮ ದೇವತೆಗಳು ದುಷ್ಟ ನರಕಾಸುರನನ್ನ ಸೋಲಿಸಿ ವಿಜಯ ಸಾಧಿಸಿದ್ದರು ಎಂದು ಗುರುತಿಸಲಾಗಿತ್ತು. ಮೂರನೇ ದಿನ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನ ಮಾಡಲಾಗುತ್ತೆ. ಲಕ್ಷ್ಮಿ ಕೇವಲ ಧನಲಕ್ಷ್ಮಿ ಮಾತ್ರವಲ್ಲ, ಸಕಲ ಶ್ರೇಯಸ್ಸುಗಳಿಗೆ ಲಕ್ಷ್ಮಿ ಕಾರಣ ಎಂದು ಹೇಳುತ್ತಾರೆ. ಈ ಹಬ್ಬದಂದು ಎಲ್ಲರೂ ತಮ್ಮ ಕುಟುಂಬದವರೊಂದಿಗೆ ಸೇರಿ ಒಬ್ಬರಿಗೊಬ್ಬರು ಸಿಹಿ ಹಂಚಿ ಉಡುಗೊರೆ ನೀಡುತ್ತಾರೆ. ಪ್ರಸ್ತುತ ಬಹುತೇಕ ವರ್ತಕರು ತಮ್ಮ ತಮ್ಮ ಅಂಗಡಿಗಳಲ್ಲಿ ದೀಪಾವಳಿಯಂದು ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ಲಕ್ಷ್ಮೀ ಪೂಜೆಯ ಬಳಿಕ ಬಲಿಪಾಡ್ಯಮಿಯನ್ನ ಆಚರಿಸಲಾಗುತ್ತದೆ. ಆ ದಿನ ಬಲಿಚಕ್ರವರ್ತಿ ಭೂಲೋಕ ಸಂಚಾರಕ್ಕೆ ಬರುತ್ತಾನೆಂಬ ನಂಬಿಕೆಯೂ ಇದೆ. ಅಂದು ಬಲೀಂದ್ರ ಪೂಜೆಯೂ ನಡೆಯುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಮಹಾವಿಷ್ಣು ಭಕ್ತ ದಾನಶೂರ ದೈತ್ಯರಾಜ ಬಲಿಚಕ್ರವರ್ತಿಯ ಬಳಿಗೆ ವಾಮನ ಅವತಾರಿಯಾಗಿ ಬಂದು ಬಲಿಯಿಂದ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನ ದಾನವಾಗಿ ಪಡೆಯುತ್ತಾನೆ. ಎರಡು ಹೆಜ್ಜೆಗಳಲ್ಲಿ ಆಕಾಶ ಭೂಮಿಯನ್ನ ಅಳೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಹೆಜ್ಜೆಯನ್ನ ಬಲಿಯ ಕೋರಿಕೆಯಂತೆ ಅವನ ತಲೆ ಮೇಲಿಟ್ಟು ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದು ಬಿಡುತ್ತಾನೆ. ಆಗ ಬಲಿಯ ಭಕ್ತಿಯನ್ನ ಮತ್ತು ದಾನಶೀಲ ಗುಣವನ್ನ ಮೆಚ್ಚಿದ ವಿಷ್ಣು ಪ್ರತಿ ವರ್ಷ ಒಂದು ದಿನ ಅವನ ಹೆಸರಿನಲ್ಲಿ ಪೂಜೆ ನಡೆಯುವಂತೆ ವರ ನೀಡುತ್ತಾನೆ. ಆ ರೀತಿಯಾಗಿ ಆಚರಿಸಲ್ಪಡುವ ದಿನವೇ ಬಲಿಪಾಡ್ಯಮಿ. ಗೋಪೂಜೆ ದೀಪಾವಳಿಯ ಇನ್ನೊಂದು ವಿಶೇಷ. ಈ ದಿನದಂದು ಗೋವುಗಳನ್ನ ಅಲಂಕರಿಸಿ ಹಾಲು ಹಿಡಿಯುವ ಪಾತ್ರೆ, ಕುಡಗೋಲುಗಳನ್ನ ಪೂಜಿಸಿ ಗೋಶಾಲೆಯನ್ನ ದೀಪದಿಂದ ಬೆಳಗಿ ಹಸುಗಳಿಗೆ ಅಕ್ಕಿ ಬೆಲ್ಲ ತಿಂಡಿ ತಿನಿಸುಗಳನ್ನ ನೀಡುತ್ತಾರೆ. ದೀಪಾವಳಿಯ ಐದನೇ ದಿನದಂದು ಬೈಯಾದೂಜ್ ಹಬ್ಬವನ್ನ ಆಚರಿಸುತ್ತಾರೆ. ಈ ಹಬ್ಬ ಅಣ್ಣ ತಂಗಿಯರ ಹಬ್ಬವಾಗಿದ್ದು ಇದನ್ನ ಮತ್ತೊಂದು ರಕ್ಷಾಬಂಧನ ಎಂದೂ ಸಹ ಕರೆಯಲಾಗುತ್ತೆ. ಭಾರತೀಯರಿಗೆ ಭಾಗ್ಯ ತರುವ ಹಬ್ಬ ದೀಪಾವಳಿ. ದೀಪ ಪ್ರಕಾಶತೆ, ಜ್ಞಾನದ ಸಂಕೇತ. ಅಜ್ಞಾನವೆಂಬ ಕತ್ತಲನ್ನ ಹೊಡೆದೋಡಿಸಲು ಜ್ಞಾನವೆಂಬ ದೀಪ ಅತಿ ಅವಶ್ಯಕ.
ಅಜ್ಞಾನದ ಕತ್ತಲನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ಬೀರುವುದೇ ದೀಪಾವಳಿಯ ಸತ್ಯಾರ್ಥ. ಆದ್ದರಿಂದ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರ ಮನದಲ್ಲೂ ಜ್ಞಾನವೆಂಬ ದೀಪವು ನಿರಂತರವಾಗಿ ಬೆಳೆಯುತ್ತಿರಲಿ ಎಂಬುದೇ ನಮ್ಮ ಆಶಯ.